ಆರ್ ಅಡಿ ಕಟೌಟ್ ಬಗ್ಗೆ ಮಾತಾಡಬೇಕಾ ಹೇಳಿ, ಆರ್ ಅಡಿ ಕಟೌಟ್ ಬಗ್ಗೆ ಮಾತಾಡಬೇಕಾ? ಇಲ್ಲ ತಾನೇ, ಅದು ಯಾವಾಗಲಿದ್ರೆ ಹಿಟ್ಟೆ, ಜನ ಥಿಯೇಟ್ರಿಗೆ ಬಂದರೂ ಹಿಟ್ಟೆ, ಬಂದಿಲ್ಲ ಅಂದ್ರೂ ಹಿಟ್ಟೆ. ಸಿನಿಮಾ ಹಂಗಿದೆ, ಜಸ್ಟ್ ಒಂದ್ಸಲ ಬಂದು ನೋಡಿ, ಅವಾಗ ಗೊತ್ತಾಗುತ್ತೆ. ನಾವಿವಾಗ ನೋಡ್ಬಿಟ್ಟು ಬಂದು ಮಾತಾಡ್ತೀವಿ ಅಂತ ಹೇಳ್ತೀವಿ, ಸಿನಿಮಾ ಬಂದು ನೋಡಿ ಆಮೇಲೆ ಗೊತ್ತಾಗುತ್ತೆ. 200 ಡೇಸ್ ಪಕ್ಕ, ಬರಲಿ ಬರದೇ ಇರಲಿ ಅಂದ್ಬಿಟ್ಟು 200 ಡೇಸ್ ಪಕ್ಕ. ಬಟ್ ಅಲ್ಲಿ ಓಪನಿಂಗ್ ಸ್ಟಾರ್ಟ್ ಆಗುವಾಗ ಅಪ್ಪುದೊಂದು ಹೆಸರಾಗ್ತಾರೆ, ಅದರಲ್ಲೇ ಸಿನಿಮಾ ಗೆದ್ದೋಯ್ತು. ಬೇರೇನು ಬೇಡ, ಚೆನ್ನಾಗಿದೆ. ಲಾಸ್ಟ್ ಸೀನ್ ಎಲ್ಲ ಚೆನ್ನಾಗಿತ್ತು, ಸಸ್ಪೆನ್ಸ್ ತುಂಬ. ಬಟ್ ಅದರಲ್ಲಿ ಯಾವುದು ಡೈಲಾಗ್ ಅವ್ರು ರಿಲೀವ್ ಮಾಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲ. ಯಾವುದು ಇಲ್ಲಂದರೆ ಯಾವುದೇ ಫಿಲ್ಮ್ ಆದರೂ ಒಂದೆರಡು ಡೈಲಾಗೆಲ್ಲ ರಿಲೀವ್ ಮಾಡ್ತಾರೆ, ಇದರಲ್ಲಿ ಯಾವುದು ರಿಲೀವ್ ಮಾಡಿಲ್ಲ. ನಾನು ತುಂಬ ಇವೆಂಟಲ್ಲಿ ನೋಡಿದ್ದೀನಿ, ಯಾವುದು ಒಂದು ರಿಲೀಸ್ ಆಗಿರ್ತಿಲ್ಲ. ಬಟ್ ಆದರೂ ಓಕೆ, ಚೆನ್ನಾಗಿದೆ, ಒಂದು ಸೆಂಟಿಮೆಂಟಲ್ ಇದೆ. ಅವರ ಸುದೀಪ್ ಸರ್ದು ಒಂದು ಫಿಲ್ಮಲ್ಲಿ ಒಂದು ಮಗಳನ್ನ ಲಾಸ್ಟು ದೇವದ ರೀತಿಯಲ್ಲಿ ಮರ್ಡರ್ ಆಗುತ್ತೆ, ಅದೆಲ್ಲ ಚೆನ್ನಾಗಿದೆ. ಸಿನಿಮಾ ಆಲ್ರೆಡಿ ನನಗೆ ಟೋಟಲ್ ಆಗಿ ನನಗೆ 20 ಟಿಕೆಟ್ ಬುಕ್ ಆಗಿದೆ, 20 ಟಿಕೆಟ್ ಫ್ರೆಂಡ್ಸಿಂದಾಗಲಿ ಅದರ್ಸಿಂದಾಗಲಿ 20 ಟಿಕೆಟ್. ಫಸ್ಟು ಒಬ್ಬ ಇಲ್ಲಿ ಕರ್ಕೊಂಬಂದ, ಇಲ್ಲಿಗೆ ಬಂದೆ, ನಾನು ಎಷ್ಟೋ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ತೀನಿ. ಆಲ್ಮೋಸ್ಟ್ ಇವತ್ತೊಂದು 3-4 ಶೋ ನೋಡ್ತೀನಿ. ನಾವು ಇವಾಗಿಂದಲ್ಲ, ಮುಂಚೆಯಿಂದ ಅಭಿಮಾನಿ. ನನಗೆ ಅವ್ರ ಜೊತೆ ಒಂದು ಆಸೆ ಇತ್ತು, ಅವ್ರನ್ನ ಪಬ್ಲಿಕಲ್ಲಿ ಎತ್ಕೋಬೇಕಿತ್ತು ಅಂತ, ಅವ್ರನ್ನ ಪಬ್ಲಿಕಲ್ಲಿ ಎತ್ಕೊಂಡ್ರು. ಇನ್ನೊಂದು ಆಸೆ ಇತ್ತು ನನಗೆ, ಅವ್ರಿಗೆ ಲೈವಾಗಿ ಕಿಸ್ ಕೊಡ್ಬೇಕಂತ, ಕಿಸ್ಸನ್ನ ಕೊಟ್ಟಿದ್ದಾರೆ. ಮೇ ಬಿ ನನ್ನಲ್ಲಿ ಇರ್ಬೋದು ಅದು. ಒಂದು ನಿಮಿಷ, ಇಲ್ಲ ನನಗೆ ಅದು ಆಸೆ ಇತ್ತು ಅವ್ರ ಜೊತೆ ಹೆಂಗೆ ಇರಬೇಕಂತ. ನಾಳೆ ಅದಕ್ಕಿಂತ ನಾನು ಕೌಂಟ್ಲೆಸ್ ತುಂಬ ಸಲ ನೋಡಿದ್ದೀನಿ, ತುಂಬ ಇವೆಂಟಿಗೆ ಹೋಗಿದ್ದೀನಿ, ತುಂಬ ಸಲ ನೋಡಿದ್ದೀನಿ. ಅವರಿಗೆ ಬೇರೆ ಯಾರಿಲ್ಲ, ಬಿಗ್ ಬಾಸ್, ಬಿಗ್ ಬಾಸ್ ಯಾವತ್ತಿದ್ರು. ಸಿನಿಮಾ ನೋಡ್ಲಿಕ್ಕೆ ಬರೋರಿಗೆ ಏನು ಹೇಳಕ್ಕೆ ಇಷ್ಟ? ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ವಿಕ್ರಾಂತ್ ರೋಣ, ನೌಶೀದ್, ಬೈ.